ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಬೆಳಕಿನ ಹಬ್ಬ. ದೀಪಾವಳಿ ಎಂದರೆ ದೀಪಗಳ ಸಾಲು. ದೀಪಾವಳಿಯನ್ನು ಕಾರ್ತಿಕ ಮಾಸದಲ್ಲಿ ಆಚರಿಸುತ್ತೇವೆ. ದೀಪಾವಳಿ ಹಬ್ಬದ ಮೊದಲನೇ ದಿನ ಆಶ್ವಯುಜ ಕೃಷ್ಣ ತ್ರಯೋದಶಿ, ನೀರು ತುಂಬುವ ಹಬ್ಬ. ಇಂದು ಹಂಡೆ ಅಥವಾ ಯಾವುದಾದರೂ ದೊಡ್ಡ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರಲ್ಲಿ ಬೇವು, ತುಳಸಿ ಮುಂತಾದ ಗಿಡಗಳ ಎಲೆಗಳನ್ನು ಹಾಕಿ ಪೂಜಿಸುತ್ತೇವೆ. ಎರಡನೇ ದಿನ ಆಶ್ವಯುಜ ಕೃಷ್ಣ ಚತುರ್ದಶಿ, ಅಂದು ಅಭ್ಯಂಜನ ಸ್ನಾನ, ಅಂದರೆ ಎಣ್ಣೆ ಸ್ನಾನ. ಈ ದಿನ ನರಕಾಸುರನನ್ನು ಕೊಂದ ಪಾಪ ಪರಿಹಾರಕ್ಕಾಗಿ ಶ್ರೀಕೃಷ್ಣ ಕೂಡ ಎಣ್ಣೆ ಸ್ನಾನ ಮಾಡಿದ್ದನು ಎಂದು ಹೇಳಲಾಗುತ್ತದೆ. ಅದಕ್ಕೆ ಈ ದಿನದ ಹೆಸರು ನರಕ ಚತುರ್ದಶಿ, ನರಕಾಸುರನನ್ನು ಕೊಂದ ದಿನ. ಮೂರನೇ ದಿನ ಅಮಾವಾಸ್ಯೆ, ಅಂದು ಲಕ್ಷ್ಮೀ ಪೂಜೆ ಮಾಡುತ್ತೇವೆ. ಸಮುದ್ರ ಮಥನದಿಂದ ಲಕ್ಷ್ಮಿ ಉದಯಿಸಿದ ದಿನ ಇದಾಗಿದೆ. ದೀಪಾವಳಿಯ ಕಡೆಯ ದಿನ ಬಲಿಪಾಡ್ಯಮಿ. ಅವತ್ತು ಬಲಿಚಕ್ರವರ್ತಿ ಭೂಲೋಕ ಸಂಚಾರ ಮಾಡುತ್ತಾನೆ ಎಂಬ ಪ್ರತೀತಿ ಇದೆ. ವಿಷ್ಣು ವಾಮನನ ಅವತಾರದಲ್ಲಿ ಬಲಿಚಕ್ರವರ್ತಿಯ ಬಳಿ ಮೂರು ಹೆಜ್ಜೆ ಇಡಲು ಜಾಗವನ್ನು ಕೇಳುತ್ತಾನೆ. ಆಗ ಬಲೀಂದ್ರ ಹಾಗೇ ಆಗಲಿ ಎಂದು ಹೇಳಲು ವಾಮನ ಎರಡು ಹೆಜ್ಜೆಯಲ್ಲಿ ಭೂಮಿ ಆಕಾಶವನ್ನು ಆವರಿಸಿಕೊಳ್ಳುತ್ತಾನೆ. ಮೂರನೇ ಹೆಜ್ಜೆಯನ್ನು ಬಲಿಯ ಕೋರಿಕೆಯಂತೆ ಅವನ ತಲೆಯ ಮೇಲಿಟ್ಟು ಬಲಿಯನ್ನು ಪಾತಾಳಕ್ಕೆ ತುಳಿದು ಬಿಡುತ್ತಾನೆ. ಬಲಿಯ ದಾನಶೀಲ ಗುಣದಿಂದ ಅವನಿಗೆ ವರ್ಷಕ್ಕೆ ಒಮ್ಮೆ ಭೂಲೋಕಕ್ಕೆ ಬರಲು ಅಪ್ಪಣೆ ಕೊಡುತ್ತಾನೆ. ಆ ದಿನವೇ ಬಲಿಪಾಡ್ಯಮಿ. ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು.